ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸರಳ ಜೀವನದ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಇದು ಆನಿವರ್ಸರಿ ಸ್ಪೆಷಲ್ ಆರ್ಟ್ ಅಡ್ಡ. ನಾನು ನಿಮ್ಮ ಹೇಮಂತ್ ಗಣೇಶ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಆರ್ಟ್ ಅಡ್ಡ ಪ್ರೋಗ್ರಾಮ್ನಲ್ಲಿ ನಾನು ನಿಮಗೆ ಡಿಫ್ರೆಂಟ್ ಕ್ರಿಯೇಟಿವ್ ಕಲರ್ಫುಲ್ ಕ್ರಾಫ್ಟ್ ಕಾನ್ಸೆಪ್ಟ್ಸ್ನ ಹೇಳ್ಕೊಡ್ತೀನಿ. ಕೈಗೆ ಸಿಗುವ ವಸ್ತುಗಳಲ್ಲಿ ಕಡಿಮೆ ಟೈಮಲ್ಲಿ ಕಡಿಮೆ ಎಕ್ಸ್ಪೆನ್ಸ್ನಲ್ಲಿ ಕಲರ್ಫುಲ್ ಥಿಂಗ್ಸ್ ಮಾಡೋದು ಹೇಗೆ ಅಂತ ನೀವು ನಮ್ಮ ಆರ್ಟ್ ಅಡ್ಡ ನೋಡಿ ಕಲ್ತ್ಕೋಬಹುದು. ಈ ಹಿಂದಿನ ಬರೆದ ಎಪಿಸೋಡಲ್ಲಿ ನಾನು ನಿಮಗೆ ಮಾಡಿ ತೋರಿಸಿರೋ ಎಲ್ಲ ಕ್ರಿಯೇಟಿವ್ ಕ್ರಾಫ್ಟ್ ಕಾನ್ಸೆಪ್ಟ್ಸ್ನ ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡಿದೀರಾ ಅಂತ ನನಗೂ ಗೊತ್ತು. ಅದೇ ರೀತಿ ಈ ವಾರ ನಾನೇನು ಮಾಡ್ತೀನಿ ಅಂತ ನೀವೆಲ್ಲರೂ ಕ್ಯೂರಿಯಸ್ಸಾಗಿ ಕಾಯ್ತಿದ್ದೀರಾ ಅಂತಲೂ ಗೊತ್ತು. ತಡ ಮಾಡೋದು ಬೇಡ ಫ್ರೆಂಡ್ಸ್, ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ಆರ್ಟ್ ಅಡ್ಡಗೆ ನಿಮಗೆಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ಇವತ್ತಿನ ಫಸ್ಟ್ ಕಾನ್ಸೆಪ್ಟ್ ನಲ್ಲಿ ನಾನು ನಿಮ್ಗೆ ವೈನ್ ಬಾಟಲ್ ಚಾಂಡ್ಲಿಯರ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಒಂದು ವೈನ್ ಬಾಟಲ್ ಚಾಂಡ್ಲಿಯರ್ಸ್ ಮಾಡೋದಕ್ಕೆ ಏನೇನೆಲ್ಲ ವಸ್ತುಗಳು ಬೇಕಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ರೀತಿ ವೈನ್ ಬಾಟಲ್ಸ್ ಬೇಕಾಗುತ್ತೆ, ಈ ರೀತಿ ಜೀರೋ ಕ್ಯಾಂಡಲ್ ಬಲ್ಬ್ಸ್, ಈ ರೀತಿ ಒಂದು ಪೇಂಟ್ ಬಕೆಟಿನ ಒಂದು ಕ್ಯಾಪ್ ಬೇಕಾಗುತ್ತೆ, ಪೆಟ್ರೋಲ್ ಮ್ಯಾಚ್ ಬಾಕ್ಸ್. ಈ ಒಂದು ಗ್ಲಾಸ್ ಬಾಟಲ್ಸ್ ಚಾಂಡ್ಲಿಯರ್ಸ್ ಮಾಡ್ಲಿಕ್ಕೆ ಏನೇನೆಲ್ಲ ವಸ್ತುಗಳು ಬೇಕಂತ ನೀವು ನೋಟ್ ಮಾಡ್ಕೊಂಡ್ರಿ ಅಲ್ಲ, ಈಗ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ಫಾಲೋ ಮಾಡಿ. ಮೊದಲನೇದಾಗಿ ಈ ಒಂದು ಗ್ಲಾಸ್ ಬಾಟಲ್ ಚಾಂಡ್ಲಿಯರ್ಸ್ ನ ಮಾಡ್ಲಿಕ್ಕೆ ಮುಂಚೆ ನಾವು ಗ್ಲಾಸ್ ಬಾಟಲ್ಸ್ ನ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಕಟ್ ಮಾಡ್ಕೊಳ್ಳೋ ಪ್ರೊಸೀಜರ್ ಏನು ಅಂತ ನಾನು ನಿಮ್ಗೀಗ ಹೇಳ್ಕೊಡ್ತೀನಿ. ಸೊ ಅದನ್ನ ನೀವು ಫಾಲೋ ಮಾಡಿ ನೋಡಿ. ಈ ರೀತಿ ಒಂದು ಎಂಪ್ಟಿ ಗ್ಲಾಸ್ ಬಾಟಲ್ ಅನ್ನ ನೀವು ತಗೋಬೇಕಾಗತ್ತೆ. ನಂತರ ಅದನ್ನ ನಿಮ್ಗೆ ಎಲ್ಲಿ ತನಕ ಆ ಒಂದು ಗ್ಲಾಸ್ ಬಾಟಲ್ ಬೇಕು ಸೊ ಅಲ್ಲಿ ತನಕ ನೀವು ಒಂದು ಮಾರ್ಕ್ ಇಟ್ಕೊಂಡು ಅದನ್ನ ಈ ರೀತಿ ಆ ಪಾಯಿಂಟ್ ಅಲ್ಲಿ ಈ ತರ ಗಟ್ಟಿಯಾಗಿ ಈ ರೀತಿ ನಾಟ್ ಮಾಡ್ಕೋಬೇಕಾಗತ್ತೆ. ಸೊ ನಂತರ ಎಕ್ಸ್ಟ್ರಾ ಚಡ್ಡನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ನಾವು ಟ್ವೈನ್ ದಾರನ ಕಟ್ಕೊಂಡಿದ ನಂತರ ಈಗ ಒಂದು ಟಬ್ಬಲ್ಲಿ ನಾವು ವಾಟರ್ನ ಇಟ್ಕೋಬೇಕು. ಇದ್ರ ಜೊತೆಗೆ ಇದನ್ನು ಕಟ್ ಮಾಡೋದಕ್ಕೆ ಮುಂಚೆ ಒಂದು ಟಬ್ಬಲ್ಲಿ ವಾಟರ್ ಇಟ್ಕೋಬೇಕು. ನಂತರ ಇದ್ರ ಮೇಲೆ ನಾವು ಪೆಟ್ರೋಲ್ ಹಾಕಿ ಇದನ್ನು ನಾವು ಮ್ಯಾಚ್ ಬಾಕ್ಸ್ನಿಂದ ಅಂಟಿಸ್ಬೇಕಾಗತ್ತೆ. ನಾನೀಗ ಒಂದು ಕಂಟೈನರ್ನಲ್ಲಿ ಪೆಟ್ರೋಲ್ ಇಟ್ಕೊಂಡಿದ್ದೀನಿ. ನೀವು ಪೆಟ್ರೋಲ್, ಕೆರಸಿನ್ ಈ ರೀತಿ ಯಾವುದಾದ್ರೂ ಫೈರ್ ಆಗುವಂಥ ಲಿಕ್ವಿಡನ್ನು ನೀವು ಬಳಸಬಹುದು. ಆ್ಯಂಡ್ ಇದನ್ನು ಚಿಕ್ಕವರು ಟ್ರೈ ಮಾಡ್ತಿದ್ರೆ ದೊಡ್ಡವರ ಹೆಲ್ಪ್ನಿಂದ ಪ್ಲೀಸ್ ಟ್ರೈ ಮಾಡಿ, ಬಿಕಾಸ್ ಪೆಟ್ರೋಲ್ ಯೂಸ್ ಮಾಡ್ತಿರೋದ್ರಿಂದ ಇಟ್ ಇಸ್ ನಾಟ್ ಸೇಫ್. ಇಷ್ಟ ಈಗ ಪೆಟ್ರೋಲನ್ನು ನಾನು ಈ ಟ್ವೈನ್ ದಾರದ ಮೇಲೆ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಇಂಕ್ ಪಿಲ್ಲರ್ ಇದ್ರೆ ಇಂಕ್ ಪಿಲ್ಲರ್ನು ಸಹ ಯೂಸ್ ಮಾಡ್ಬೋದು. ಇದನ್ನು ನೋಡಿ, ಈ ರೀತಿ ಅಪ್ಲೈ ಮಾಡಿದ್ದೀನಿ. ನಂತರ ಮ್ಯಾಚ್ ಬಾಕ್ಸ್ನಿಂದ ಈ ರೀತಿ ಅಂಟಿಸ್ತಿದ್ದೀನಿ. ಆ ಪಾಯಿಂಟ್ ಮಾತ್ರ ಇಲ್ಲಿ ತುಂಬ ಹೀಟ್ ಆಗುತ್ತೆ, ಯಾಕಂತಂದ್ರೆ ಅಲ್ಲಿ ನಾನು ಟ್ವೈನ್ ದಾರದ ಮೇಲೆ ಪೆಟ್ರೋಲ್ ಹಾಕಿರೋದ್ರಿಂದ ಆ ಪಾರ್ಟ್ ಮಾತ್ರ ಹೀಟ್ ಆಗುತ್ತೆ, ಆ ಪಾರ್ಟಲ್ಲಿ ಗ್ಲಾಸ್ ಬ್ರೇಕ್ ಆಗುತ್ತೆ. ಈ ರೀತಿ ಇದು ಹೀಟ್ ಆಗಿದ ನಂತರ ಒಂದು ಸ್ವಲ್ಪ ಹೊತ್ತಾದ ನಂತರ ಅದನ್ನು ವಾಟರ್ ಗಿಟ್ಟಿದ ತಕ್ಷಣ ಟೆಂಪರೇಚರ್ ವೇರಿಯೇಷನ್ ಆಗಿ ಫಟ್ ಅಂತ ಹೊಡೆಯುತ್ತಿದ್ದು. ಎಕ್ಸಾಕ್ಟ್ಲಿ ನೋಡಿ, ಈಗ ಬಾಟಮ್ ಪಾರ್ಟ್ ನಮ್ಗೆ ಯಾವ್ದು ಬೇಡವಾಗಿತ್ತಲ್ಲ ಸೊ ಅದು ಕಟ್ಟಾಗಿದೆ. ಸೊ ಬೇಕಾಗಿರೋದು ಇಲ್ಲಿ ಉಳ್ಕೊಂಡಿದೆ. ಈ ಅನ್ಇವನ್ ಆಗಿರೋದನ್ನ ಹೇಗೆ ಕ್ಲೋಸ್ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಈ ದಾರನ್ನ ನಾವು ರಿಮೂವ್ ಮಾಡಿ ಈ ಬ್ಲ್ಯಾಕ್ ಏನಿದೆಯಲ್ಲ ಸೊ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಆಗಿ ಈ ರೀತಿ ಜಸ್ಟ್ ಕ್ಲಿಯರ್ ಮಾಡ್ಕೋಬೇಕು. ಇದು ಕ್ಲಿಯರ್ ಮಾಡ್ಕೊಂಡಿದ ನಂತರ ಒಂದು ಪೇಪರ್ ಟೇಪನ್ನ ಯೂಸ್ ಮಾಡಿ ಈ ಶಾರ್ಪ್ ಇರುವಂಥ ಪಾರ್ಟ್ ಲೈಕ್ ನಾವು ಟಚ್ ಮಾಡಿ ಪ್ರಾಬ್ಲಮ್ ಆಗಬಾರ್ದಂತ ಹೇಳಿ ಅದನ್ನು ಈ ರೀತಿ ಪೇಪರ್ ಟೇಪ್ನ ಹಾಕಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಈ ರೀತಿ ಒಳಗಡೆ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಈಗ ಈ ಒಂದು ಪೇಪರ್ ಟೇಪಿಗೆ ನಿಮ್ಗೆ ಇಷ್ಟ ಬಂದಿದ್ದ ಕಲರನ್ನು ನೀವು ಕಲರ್ ಮಾಡ್ಬೋದು. ನಾನು ಅಕ್ರೆಲಿಕ್ ಕಲರ್ ಯೂಸ್ ಮಾಡಿ ಅದನ್ನು ಕಲರ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಜಸ್ಟ್ ಕಲರ್ ಮಾಡ್ತಿದ್ದೀನಿ. ನಂತರ ಈ ಬೇಸ್ ಪಾರ್ಟ್ ಒಂದು ಫ್ಲ್ಯಾಟ್ ಅಪಿಯರೆನ್ಸ್ ಕೊಡಲಿಕ್ಕೆ ಈ ರೀತಿ ಗ್ಲಿಟರ್ಡ್ ಅಥವಾ ಶೈನಿಂಗ್ ಗಮ್ ಟೇಪನ್ನು ಯೂಸ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಒಂದು ಬಾಟಲನ್ನು ಈ ಥರ ರೆಡಿ ಮಾಡ್ಕೊತಿದ್ದೀನಿ. ನಂತರ ಇದೇ ರೀತಿ ನೀವು ಒಂದು ಶ್ಯಾಂಡ್ಲಿಯರ್ಸ್ನಲ್ಲಿ ಎಷ್ಟು ಗ್ಲಾಸ್ ಬಲ್ಬನ್ನು ಹಾಕ್ಬೇಕಂತಿದ್ದೀರಾ ಸೊ ಅಷ್ಟು ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ವೈನ್ ಬಾಟಲನ್ನು ಕಟ್ ಮಾಡಿ 5 ಬೇಕಿದ್ರೆ 5 ಅಥವಾ 6 ಬೇಕಿದ್ರೆ 6 ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ನಲ್ಲೂ ಸಹ ನೀವು ಕಟ್ ಮಾಡಿ ಇಟ್ಕೋಬಹುದು. ಸೊ ಈಗ ನಾನು ಈ ರೀತಿ ಒಂದು 6 ಗ್ಲಾಸ್ ಬಾಟಲ್ಸನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಅದೇ ಕಾನ್ಸೆಪ್ಟ್ನಲ್ಲಿ ಈ ರೀತಿ ನಿಮ್ಗೆ ಎಷ್ಟು ಬೇಕು ಅಷ್ಟು ವೈನ್ ಗ್ಲಾಸಸ್ಸನ್ನು ಕಟ್ ಮಾಡಿಕೊಂಡು ಸೊ ಅದಕ್ಕೆ ಕೊನೆಯಲ್ಲಿ ಅಕ್ರೆಲಿಕ್ ಮಾಡಿ ಈ ರೀತಿ ಶೈನಿಂಗ್ ಗಮ್ ಟೇಪನ್ನು ರ್ಯಾಪ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಇಷ್ಟಾದ ನಂತರ ನಾನು ಹೇಗೆ ಇದನ್ನು ಹ್ಯಾಂಗ್ ಮಾಡಿ ಒಂದು ಡೆಕೊರೇಟಿವ್ ಸೀಲಿಂಗ್ ಹ್ಯಾಂಗಿಂಗ್ ಆಗಿ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ಈಗ ಇದಕ್ಕೆಲ್ಲ ನಾವು
ಜಸ್ಟ್ ಹೋಲ್ಡರ್ ಯೂಸ್ ಮಾಡಿ ಬಲ್ಬನ್ನು ಇನ್ಸರ್ಟ್ ಮಾಡಿಬಿಡೋಣ. ಈ ರೀತಿ ವೈರ್ ತೊಗೊಂಡು ಅದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನೂ ಸೆಪರೇಟ್ ಮಾಡಿ ಕಟ್ಟರ್ ಯೂಸ್ ಮಾಡಿ ಇದರೊಳಗಡೆ ನಾವು ಬಲ್ಬನ್ನು ಇನ್ಸರ್ಟ್ ಮಾಡಿ ನೋಡಿ. ಈ ರೀತಿ ಬೇಕಿದ್ರೆ ನೀವು ಸಿಂಗಲ್ ಸಿಂಗಲ್ ಆಗೂ ಸಹ ನೀವು ಹ್ಯಾಂಗ್ ಮಾಡ್ಕೋಬಹುದು ನಿಮ್ಮ ಮನೆಯಲ್ಲಿ. ಬಟ್ ನಾ ಇದನ್ನ ದೊಡ್ಡದಾಗಿ ಒಂದು ಡೆಕೋರೇಟಿವ್ ವಾಲ್ ಹ್ಯಾಂಗಿಂಗ್ ಆಕಾಣ್ಲಿ ಅಂತ ಹೇಳಿ ಒಂದು ವಿಂಡ್ ಚೈಮ್ಸ್ ರೀತಿ ಮಾಡಿ ಅಥವಾ ಒಂದು ಸೀಲಿಂಗ್ ಹೋಲ್ಡರ್ ಅನ್ನಾಗಿ ಮಾಡಿ ಸೀಲಿಂಗ್ ಹ್ಯಾಂಗಿಂಗ್ ಅನ್ನಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದೇ ರೀತಿ ಪ್ರತಿಯೊಂದಕ್ಕೂ ಕೂಡ ವೈರ್ ಅನ್ನು ಸೇರಿಸಬೇಕಾಗುತ್ತೆ. ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಬಲ್ಬ್ಸನ್ನು ನೀವು ತೊಗೋಬಹುದು ಇದನ್ನು ಮಾಡಲಿಕ್ಕೆ. ನೋಡಿ, ಇಷ್ಟ ಆದ ನಂತರ ಈಗ ರೌಂಡ್ ಶೇಪ್ನಲ್ಲಿರುವಂಥ ಒಂದು ಪೇಂಟ್ ಬಕೆಟ್ ಕ್ಯಾಪನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಪೇಂಟ್ ಬಕೆಟ್ಗೆ ಲೈಕ್ ನಿಮ್ಗೆ ಎಷ್ಟು ನೀವು ಬಲ್ಬ್ಸನ್ನು ನೀವು ಇನ್ಸರ್ಟ್ ಮಾಡಬೇಕಂತಿದ್ರೆ ಅಷ್ಟು ಹೋಲ್ಸನ್ನು ನೀವು ಮಾಡ್ಕೋಬೇಕು. ಈ ಹೋಲ್ಸ್ ಮಾಡಲಿಕ್ಕೆ ನೀವು ಒಂದು ಪಾಯಿಂಟೆಡ್ ಆಬ್ಜೆಕ್ಟನ್ನು ಒಂದು ಬಿಸಿ ಮಾಡಿ ಇಲ್ಲಿ ನೀವು ಪ್ಲೇಸ್ ಮಾಡಿದಾಗ ಈ ಇಷ್ಟು ಹೋಲ್ಸ್ಗಳಾಗುತ್ತೆ. ನಾನು ಇಲ್ಲಿ ಟೋಟಲಿ 1, 2, 3, 4, 5, 6 ಹೋಲ್ಸನ್ನು ಮಾಡ್ಕೊಂಡಿದ್ದೀನಿ. ಸೊ ಈಗ ಈ 6 ಹೋಲ್ಸ್ನಲ್ಲಿ ಇದನ್ನೆಲ್ಲ ಇನ್ಸರ್ಟ್ ಮಾಡೋಣ. ಇನ್ಸರ್ಟ್ ಮಾಡಿ ಪಾಸಿಟಿವ್ ನೆಗೆಟಿವ್ನೆಲ್ಲ ಶಾರ್ಟ್ ಮಾಡಿ ಚೆಕ್ ಮಾಡೋಣ ಹೇಗೆ ಕಾಣುತ್ತೆ ಅಂತ. ಸೊ ಈ ಒಂದು ಪ್ಲಾಸ್ಟಿಕ್ ಕ್ಯಾಪ್ ಏನಿದೆಯಲ್ಲ ಅದು ತುಂಬ ರಾ ಕಾಣ್ತಾ ಇದೆ. ಸೊ ಚೆನ್ನಾಗಿ ಕಾಣ್ತಿಲ್ಲ. ಅದನ್ನು ನೀವು ಪೇಂಟ್ ಮಾಡ್ಕೋಬೋದು ಅಥವಾ ಈ ರೀತಿ ಒಂದು ಹ್ಯಾಂಡ್ಮೇಡ್ ಪೇಪರ್, ನಾನೀಗ ಗ್ರೀನ್ ಕಲರ್ ಗ್ಲಾಸ್ ಬಾಟಲ್ಸ್ನ ಯೂಸ್ ಮಾಡ್ತಿರೋದ್ರಿಂದ ಗ್ರೀನ್ ಕಲರ್ ಹ್ಯಾಂಡ್ಮೇಡ್ ಪೇಪರನ್ನು ಯೂಸ್ ಮಾಡಿ ಲೈಕ್ ಕಟ್ ಮಾಡಿ ಅದೇ ಶೇಪ್ಗೆ ಫಸ್ಟು ಪೇಸ್ಟ್ ಮಾಡ್ಕೊತಿದ್ದೀನಿ. ನಂತರ ಅದರಲ್ಲಿ ನಾನು ಇದನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ಈ ರೀತಿ ನೀವು ಪ್ಲೇಸ್ ಮಾಡಿ ನಂತರ ಆ ಪಾಯಿಂಟಲ್ಲೆಲ್ಲ ಮಾರ್ಕ್ ಮಾಡಿಕೊಂಡು ಅಲ್ಲಿ ಆಮೇಲೆ ಒಂದು ಹೋಲ್ ಮಾಡ್ಕೋಣ. ಡಬಲ್ ಸೈಡ್ ಗಮ್ ಟೈಪ್ಸ್ನೆಲ್ಲ ಯೂಸ್ ಮಾಡಿ ನಾನು ಈ ರೀತಿ ಪೇಸ್ಟ್ ಮಾಡ್ಕೊತೀನಿ. ಇದೊಂದು ಪ್ಲಾಸ್ಟಿಕ್ ಕ್ಯಾಪ್ ಅಂತ ಕಾಣಬಾರ್ದು. ಸೊ ಕಾಣದೇ ಇರೋ ರೀತಿಯಲ್ಲಿ ನಾನು ಎಕ್ಸಾಕ್ಟ್ಲಿ ಈ ರೀತಿ ಪೇಸ್ಟ್ ಮಾಡ್ತೀನಿ. ಸೊ ಈ ಒಂದು ಸೈಡ್ಸ್ ಕಾಣಬಾರ್ದು ಅಂತ ಹೇಳಿ ಅದಕ್ಕೆ ಈ ರೀತಿ ಒಂದು ಗ್ಲಿಟರ್ ಈ ರೀತಿ ಕಂಪ್ಲೀಟಾಗಿ ಆ ಗ್ಲಾಸ್ ಬಾಟಲ್ಗೆ ಸುತ್ತದ ಹಾಗೆ ನೋಡಿ. ಸೈಡ್ಸ್ ಎಲ್ಲ ಈಗ ಕವರ್ ಆಗಿದೆ. ಇದು ಒಂದು ಕ್ಯಾಪನ್ನು ಅಪಿಯರೆನ್ಸೇ ಬರ್ತಿಲ್ಲ ನಿಮಗೆ. ಸೊ ಈಗ ನೆಕ್ಸ್ಟ್ ಇದಾದ ನಂತರ ಇಲ್ಲಿ ನಾವು ಜಸ್ಟ್ ವೈರ್ಸ್ನ ಪಾಸ್ ಮಾಡಿ ಮೇಲ್ಗಡೆ ಈ ರೀತಿ ಹ್ಯಾಂಗ್ ಮಾಡೋದಕ್ಕೆ ಮಾಡೋಣ. ನೋಡಿ, ಈ ರೀತಿ 5 ಗ್ರೀನ್ ಬಾಟಲ್ಸ್ ಆ ಕಡೆ ಈ ಕಡೆಯಿಂದ ತೊಗೊಂಡು ಮಧ್ಯೆ ಒಂದು ವೈಟ್ ಬಾಟಲನ್ನು ನಾನು ತೊಗೊಂಡಿದ್ದೀನಿ. ಪ್ಯಾರಲಲ್ ಕನೆಕ್ಷನ್ ಮಾಡಾಗಿದೆ. ಸೊ ಈಗ ಪ್ಯಾರಲಲ್ ಕನೆಕ್ಷನ್ ಮಾಡಾಯಿತು. ಈಗ ಫೈನಲ್ ಆಗಿ ಪ್ಲಗ್ ಮಾಡಿ ನೋಡೋಣ ಹೇಗೆ ಕಾಣುತ್ತೆ ಅಂತ. ಈಗ ಆನ್ ಮಾಡಿ ನೋಡೋಣ. ಎಸ್, ನೋಡಿ, ಈ ಒಂದು ವೈನ್ ಬಾಟಲ್ ಅಥವಾ ಗ್ಲಾಸ್ ಬಾಟಲ್ನಿಂದ ಮಾಡಿರುವಂಥ ಶ್ಯಾಂಡ್ಲಿಯರ್ಸ್ ಅಂತಂದರೆ ನೀವೇನಂತ ಥಿಂಕ್ ಮಾಡ್ತಿರ್ಬೋದು. ಶ್ಯಾಂಡ್ಲಿಯರ್ಸ್ ಅಂತಂದರೆ ಈ ರೀತಿ ಸೀಲಿಂಗಿಗೆ ಹ್ಯಾಂಗ್ ಮಾಡಿ ಮಾಡುವಂಥ ಒಂದು ಲೈಟ್ ಕ್ರಾಫ್ಟ್ಗೆ ನಾವು ಶ್ಯಾಂಡ್ಲಿಯರ್ ಅಂತ ಕರಿತೀವಿ. ಒಂದು ಡೆಕೋರೇಟಿವ್ ಲೈಟ್ ಕ್ರಾಫ್ಟ್ಗೆ
ಶ್ಯಾಂಡ್ಲಿಯರ್ಸ್ ಅಂತ ಕರೀತೀವಿ. ಸೊ ಫೈನಲಿ ನಮ್ಮ ಈ ಒಂದು ಶ್ಯಾಂಡ್ಲಿಯರ್ಸ್ ಈ ರೀತಿ ಕಾಣುತ್ತೆ. ನಾನೀಗ ಇದಕ್ಕೆ ನನಗೆ ಇಷ್ಟವಾಗಿರೋ ಕಲರ್ಸ್ ಜೀರೋ ಕ್ಯಾಂಡಲ್ ಬಲ್ಬ್ಸ್ಗಳನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಒಂದು ಹೂಪ್ ಮಾಡಿ ನಿಮ್ಮ ಸೀಲಿಂಗಲ್ಲಿ ಇದನ್ನು ನೇತು ಹಾಕಿದ್ರೆ ನೀವು ನಿಮ್ಮ ಮನೆಯಲ್ಲಿ ಪಾರ್ಟಿ ಟೈಮಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಬಂದಾಗ ಒಂದು ಬರ್ತ್ಡೇ ಟೈಮ್ನಲ್ಲಿ ಸರ್ಪ್ರೈಸ್ ಆಗಿ ಈ ಒಂದು ಶ್ಯಾಂಡ್ಲಿಯರ್ಸನ್ನು ನೀವು ಪ್ರೆಸೆಂಟ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ವೇಸ್ಟ್ ಬಾಟಲ್ಸ್ನ ಯೂಸ್ ಮಾಡಿಕೊಂಡು ಈ ರೀತಿ ಕಲರ್ಫುಲ್ ಹಾಗೂ ಬ್ಯೂಟಿಫುಲ್ ಶ್ಯಾಂಡ್ಲಿಯರ್ಸ್ನ ಮಾಡೋದು ಹೇಗೆ ಅಂತ ಹೋಪ್ ನೀವೆಲ್ಲರೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮನೇನ ಕಲರ್ಫುಲ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಬ್ರೇಕ್ನ ನಂತರ ಇದೇ ರೀತಿ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೂ ಕ್ರಿಯೇಟಿವ್ ಕ್ರಾಫ್ಟ್ ಕಾನ್ಸೆಪ್ಟ್ ಕಾದಿದೆ. ಸದ್ಯಕ್ಕೆ ಅಲ್ಟಡಾದಲ್ಲಿ ನೀವು ತಗೊಳ್ಳಿ ಒಂದು ಪುಟಾಣಿ. ಬ್ರೇಕ್.